ಇದು ಸರ್ ಒಂದು 6 ವರ್ಷ 7 ವರ್ಷದ ಜರ್ನಿ ಇದು. ಸೊ 2013 ಶುರು ಆದರೆ 2021 ನಡೆಯುವಂಥ ಒಂದು ಕತೆ ಇದು. ಸೊ ಈ ಟೈಮಲ್ಲಿ ಏನೇನೆಲ್ಲ ಆಗುತ್ತೆ, ಇಷ್ಟು ವರ್ಷದಲ್ಲಿ ಅವನು ಮುಂಚೆ ಹೇಗಿದ್ದ, ಆಮೇಲೆ ಹೇಗಾಗಿರ್ತಾನೆ, ಫ್ರೆಂಡ್ಸ್ ಜೊತೆ ಹೇಗಿರ್ತಾನೆ, ಅವನ ಹುಡುಗಿ ಜೊತೆ ಸಾಹಿತ್ಯ, ಅವಳ ಜೊತೆ ಹೇಗಿರ್ತಾನೆ, ಸೊ ಅವ್ನ ಕಾಲೇಜಲ್ಲಿ ಅವನದೇ ಆದಂಥ ಒಂದು ಹವಾ ಹೆಂಗೆ ಮೇಂಟೈನ್ ಮಾಡಿರ್ತಾನೆ, ಅವನು ಅಂದರೆ ಜನರಿಗೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಷ್ಟು ಭಯ ಇರುತ್ತೆ. ಸೊ ಈ ಥರ ಒಂದು ನನ್ನ ಪಾತ್ರಕ್ಕೆ, ನನ್ನ ಪರ್ಸನಲ್ ಪಾತ್ರಕ್ಕೆ, ನಾನು ಪರ್ಸನಲ್ಲಿ ಹೇಗಿದ್ದೀನೋ ರಿಯಲ್ ಲೈಫಲ್ಲಿ ಅದಕ್ಕೆ ಫುಲ್ ಕಂಪ್ಲೀಟ್ ಆಪೋಸಿಟ್ ಪಾತ್ರ ಇದು. ಇಲ್ಲ, ನಾನು ನನ್ನ ಕೋಆಕ್ಟ್ರೆಸ್ಗಳಿಂದ ತುಂಬ ಕಲಿತೀನಿ ಆ್ಯಂಡ್ ನನ್ನ ಕೋಆಕ್ಟ್ರೆಸ್ಗೆ ತುಂಬ ಗೌರವಿಸ್ತೀನಿ. ಯಾಕಂದರೆ ನಾನು ಆ್ಯಕ್ಟಿಂಗ್ ಸ್ಕೂಲಾಗಲಿ ಬೇರೆ ಕಡೆ ಎಲ್ಲ ತರಬೇತಿ ತೊಗೊಂಡು ಬಂದವನಲ್ಲ. ಸೊ ನಾನು ಏನೇ ಕಲಿತರು ನಮ್ಮ ಡೈರೆಕ್ಟರ್ಗಳಿಂದ, ನಮ್ಮ ಕೋಆಕ್ಟ್ರ್ಗಳಿಂದ ಕಲ್ತಿರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫಸ್ಟ್ ಸಿನಿಮಾ ಮೇಘನರಾಜ್ ಮ್ಯಾಮಿಂದ ಸಾಕಷ್ಟು ಕಲ್ತಿದ್ದೀನಿ. ಅದು ಅವ್ರ ದೊಡ್ಡ ಗುಣ ಅಷ್ಟೊಂದೆಲ್ಲ ಹೋಗಲಿ ಹೋಗಿರೋದಕ್ಕೆ. ಬಟ್ ಅದೇ ನನಗೆ ಅವ್ರ ಕೈಲೇ ಲಾಂಚ್ ಮಾಡಿಸ್ಬೇಕು ಅಂತ ಭಾರಿ ಆಸೆ ಇತ್ತು, ಮೇಡಮೇ ಬಂದು ಅದು ಲಾಂಚ್ ಮಾಡಿಕೊಡ್ಲಿ ಅಂತ. ಆ್ಯಂಡ್ ಅದಿತಿನೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ದೇವರಿಗೆ ಹಿಂಗಾಗಬೇಕು ಅಂತ ಇದೇನೋ. ಇವನು ದೊಡ್ಡವ್ರ ಜೊತೆನೇ ಕೆಲಸ ಮಾಡಿ ದೊಡ್ಡವರಿಂದ ಒಂದಷ್ಟು ಕಲೀಲಿ, ಅವ್ರಿಗಳೇ ಗುರುವಾಗಿ ಇವ್ರು ನಿಂತ್ಕೊಂಡು ಒಳ್ಳೆ ದಾರಿ ತೋರಿಸ್ಲಿ ಅಂತ ದೇವ್ರ ಇಚ್ಛೆ, ಗಜ ನಮ್ಮನ್ನು ಗಣೇಶನ ಇಚ್ಛೆ ಇರಬೇಕೇನೋ. ಸೊ ಆ ಥರ ಆಗ್ತಿದೆ. ಸೊ ಅದಿದ್ದಿಂದನೂ ಅಷ್ಟೇ, ಎಲ್ಲ ಆ್ಯಕ್ಟ್ರ್ಗಳಿಂದ ಸಾಕಷ್ಟು ಕಲಿತಿರ್ತೀನಿ ನಾನು. ನಾವು ಆ್ಯಕ್ಚುಲಿ ಮುಂಚೆನೇ ತೋರಿಸ್ಬಿಟ್ಟಿದ್ವಿ ಅವ್ರಿಗೆ, ಇನ್ನು ಡಿ ಐ ಎಲ್ಲ ಏನೂ ಆಗಿರಲಿಲ್ಲ, ಆವಾಗಲೇ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗಿರಲಿಲ್ಲ. ಆವಾಗಲೇ ಅವ್ರ ಮನೆಗೆ ಹೋಗಿ ಎಲ್ಲ ತೋರಿಸಿದ್ದೆ. ಅವ್ರು ಆವಾಗಲೇ ಹೇಳಿದರು ಇದು ಸಾಕಷ್ಟು ಡೈಲಾಗ್ಗಳು ನನಗೆ ಮತ್ತು ಚಿರು ಸರ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಬಿಕಾಸ್ ಚಿರು ಸರ್ಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು. ಅವರು ನನ್ನ ಪಾತ್ರದಲ್ಲಿ ಇಲ್ಲಿ ನನ್ನ ಸಿನಿಮಾದಲ್ಲೂ ಅಷ್ಟೇ, ಗಜನ್ಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಬಟ್ ಏನಂದರೆ ಗಜನ್ ಗರ್ಲ್ ಫ್ರೆಂಡ್ ಸಾಹಿತ್ಯ ಫ್ರೆಂಡ್ಸ್ ಸವಾಸ ಬಿಡು, ಫ್ರೆಂಡ್ಸ್ ಜೊತೆ ಹೋಗಬೇಡ, ನನಗೆ ಟೈಮ್ ಕೊಡು ಅಂತ ಅಂತಿರ್ತಾಳೆ. ಸೇಮ್ ಅಲ್ಲೂ ರಿಯಲ್ ಲೈಫಲ್ಲೂ ಕೂಡ ಮೇಘನಾ ಮ್ಯಾಮ್ ಕೂಡ ಚಿರು ಸರ್ ಹಂಗೆ ಹೇಳ್ತಿದ್ರಂತೆ. ಸೊ ಅದಕ್ಕೆ ತುಂಬ ಅವರು ರಿಯಲ್ಲಾಗಿ ಕನೆಕ್ಟ್ ಆದರು ಅದಕ್ಕೆ. ಇಲ್ಲ, ನಾನು ರೆಡಿ ಇದ್ದೀನಿ ಮೇಡಮ್ ಮತ್ತೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ನಾನು ರೆಡಿ ಇದ್ದೀನಿ ವರ್ಕ್ ಮಾಡೋಕ್ಕೆ ಅವ್ರ ಜೊತೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಯೂಶ್ವಲಿ ನಮಗೆ ನೋಡಿಕೊಂಡಾಗ ನಮಗೆ ನಾವಾಗಿ ನೋಡ್ಕೊಂಡಿರ್ತೀವಿ, ಓಕೆ ನಾನು ಹಂಗಿದ್ದೀನಿ ನೀವು ಹಂಗೆ ಕಾಣಿಸ್ತಿದ್ದೀರಾ ಅಂತ. ಬಟ್ ನಮ್ಮಿಬ್ರಿಗೂ ಪರ್ಸನಲಿ ಅನಿಸಿದ್ದು ಅದಿತಿನೂ ಹೇಳಿದರು, ಇಲ್ಲ ನಮ್ಮಿಬ್ಬರು ಪೇರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ನಮ್ಮ ಡೈರೆಕ್ಟ್ರು ಫಸ್ಟು ಅವರು ಫಸ್ಟ್ ರಶಸ್ ನೋಡಿ ಹೇಳಿದರು, ಏ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಎಸ್ಪೆಷಲಿ ಒಂದು ಸೀನ್ ಇದೆ ಬಂಡೆಕಲ್ ಮೇಲೆ ಕೂತ್ಕೊಂಡು ನೈಟ್ ಎಫೆಕ್ಟಲ್ಲಿ ಮಾಡೋವಂಥ ಒಂದು ಸೀನು, ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ಆ ಸೀನು. ಸೊ ಪ್ರತಿಯೊಂದು ಶಾರ್ಟಲ್ಲೂ ಫ್ರೇಮಲ್ಲೂ ಸೀನಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈ ಪೇರೇದು.